ಅದು ದೈವ ಸಂಕಲ್ಪ, ಹಲವಾರು ಸಾಧುಗಳ ಸಂಕಲ್ಪ, ಆಶೀರ್ವಾದ ಅದು. ಅದರಿಂದ ಈ ಬಾರಿ ದೇವೇಗೌಡರ ಕುಟುಂಬದಲ್ಲಿ, ದೇವೇಗೌಡರ ಕುಟುಂಬ ಆದರೆ ನಾನು ಅನ್ಕೊಂಡಿರೋದು ರಾಜ್ಯದ 6.5 ಕೋಟಿ ಜನತೆಯು ನನ್ನ ಕುಟುಂಬ. ನನ್ನ ಮುಂದೆ ಬರ್ತಕ್ಕಂಥ ಜನ ಏನಿದ್ದಾರೆ ಬೆಳಗ್ಗೆ ಎದ್ದು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ. ನಾನು ಅವ್ರನ್ನ ಯಾವ ಜಾತಿ ಅಂತ ಕೇಳಲ್ಲ, ನಿಮ್ಮ ಕಷ್ಟ ಏನಪ್ಪ ಅಂತ ಕೇಳಿ ಆ ಕಷ್ಟಕ್ಕೆ ಪರಿಹಾರ ಕೊಡೋನು, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಆ ರೀತಿ ಬಂದಿದ್ದಾರೆ. ಈ ದೇವೇಗೌಡರ ಕುಟುಂಬ ಅನ್ನೋದು ಈ ನಾಡಿನ 6.5 ಕೋಟಿ ಕನ್ನಡಿಗರೇನಿದ್ದಾರೆ ಎಲ್ಲರೂ, ಈ ಒಂದು ಕನ್ನಡಿಗರ ಕುಟುಂಬ ಏನಿದೆ, ಈ ಕನ್ನಡಿಗರ ಕುಟುಂಬದಲ್ಲೇ ಈ ಬಾರಿ ಸರ್ಕಾರ ರಚನೆ ಆಗ್ತಕ್ಕಂಥದ್ದು ದೇವ ಪ್ರೇರೇಪಣೆ ಇದೆ. ನಿಮ್ಮೆಲ್ಲ ಕುತೂಹಲಕ್ಕೆ ನೀವೇನು ಬಯಸಿದ್ದೀರಿ, ಏನು ಅಭ್ಯರ್ಥಿ ಆಗಬೇಕು ಅಂತ ಕಾರ್ಯಕರ್ತರು ಬಯಸಿದ್ದಾರೆ, ಮಾಧ್ಯಮದ ಸ್ನೇಹಿತರು ಸಹ ಬಯಸಿದ್ದೀರಿ. ಯಾಕೆ ನೀವು ಹೊರಗೆ ಹೇಳೋಕ್ಕಾಗಲ್ಲ ಕೆಲವು ವಿಷಯ, ನೀವು ಒಳಗೆ ಇಟ್ಕೊಂಡಿದ್ದೀರಿ ಯಾರಾಗಬೇಕು ಅಂತೇಳಿ, ಆ ರೀತಿಯ ತೀರ್ಮಾನವೇ ಮಾಡ್ತೀವಿ. ಎರಡನೇ ಪಟ್ಟಿ ಸದ್ಯದಲ್ಲೇ ಮಾಡ್ತೀವಿ, ಸದ್ಯದಲ್ಲೇ ಇನ್ನೊಂದು ಕೆಲವೇ ದಿನಗಳಲ್ಲಿ ಮಾಡ್ತೀವಿ. ಯಾರವನದು ಯಾವುದು ಪೋಲಿಯೋ, ಅವ್ಯಾವ ಪೋಲಿಯೋ ಮುಂಡೆ, ಅವಕ್ಕೆಲ್ಲ ಉತ್ತರ ಕೊಡಲ್ಲ. ಪದ ಅವರು ಬಳಸ್ಬೇಕಾದ ಅವಕ್ಕಷ್ಟೆ. ಎಲ್ಲಿದ್ದ ಅವನು, ಯಾವ ಪಾರ್ಟಿಯಿಂದ ಬಂದ ಅಧಿಕಾರಿ ಇದಕ್ಕೆ ಶಾಸಕನಾಗಿ, ಆ ಲೂಟಿ ಮಾಡಿರೋದೇನು ಅಂಥವಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ಅವನು ನನ್ನ ಲೆಕ್ಕ ಲೆವೆಲಿಗೆ ಬರೋವೇ ಇಲ್ಲ ಅವು. ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ, ಬನ್ನಿ.